ಚಿಕೋ ನಿನ್ನ ನಾ ಚಚ್ಚಾಕ್ ಬಿಡ್ತೀನಿ ಕಣೋ ನನ್ನಾಟ ಸಾಮನೆ ಎಲ್ಲಾ ತಗೊಂಡ ನೀ ಆಟರ್ತೀಯಾ ಆರೆಂಜ್ ಬಾಲು ನಂದು ಗೊತ್ತಾ ನನಿಗೆ ಅಂತ ತಮಣಿ ಮಾವ ತನ್ನ ಕೊಟ್ಟಿರೋದು ಎಳೆ ಮಗಿಗಂಗ್ ಹೊಡಿತಿದ್ಯಾ ಬ್ಯಾಟ್ ತಗೊಂಡು ನಿನಗ್ ನಾಲ್ಕು ಚೊಚ್ಲೇನೆ ಅಜ್ಜಿ ಅವ್ನ್ ಏನ್ ಮಾಡ್ದ

ಅಲ್ಲ ಕಣವ ಚುಪ್ಪಿ ಪಾಪು ಮನೇಲಿರೋ ಆಟ ಸಾಮಾನೆಲ್ಲ ನಿಂದು ಮತ್ತೆ ಚೀಕುದು ಇಬ್ರು ಒಟ್ಟಿಗೆ ಕೂಡಿ ಸೇರಿ ಆಟಾಡ್ಬೇಕು ಕಣವ ಇಲ್ಲ ಅಜ್ಜಿ ನಾನು ಯಾವುದನ್ನು ಕೊಡಲ್ಲಡಿ ಅಂಗರೆ ನಾನು ಇವಾಗ ನಿಂಗೆ ಏನು ಕೊಟ್ರೆ ನೀನು ಸಮಾಧಾನ ಆಗಿಬಿಟ್ಟು ನೀನು ಆಟ ಸಾಮಾನಲ್ಲೆಲ್ಲ ಚೀಕು ಆಟಾಡಕ್ಕೆ ಕೊಡ್ತೀಯಾ ಹಾ ಅಜ್ಜಿ ಯಾಕೆ ನನ್ನ ದಾರಿಗೆ ಬರ್ತಿದೆ ಏನು ಕೇಳಿ ಅಜ್ಜಿ ಹತ್ರ ನಾನು ಏನು ಕೇಳಿದ್ರು ಕೊಡ್ಸುತ್ತೆ ಇವತ್ತು ಅಜ್ಜಿ ಅಜ್ಜಿ ಆ ನನಗೆ ಒಂದು ಸ್ಕೆಚ್ ಪೆನ್ ಕೊಡ್ಸು ಅಜ್ಜಿ ನೀನು ಸ್ಕೆಚ್ ಪೆನ್ನಿನ ಪ್ಯಾಕೆಟ್ ಕೊಡ್ಸಿದ್ರೆ ಚೀಕುಗೆ ನನ್ನ ಆಟ ಸಾಮಾನಲ್ಲೆಲ್ಲ ಆಟ ಆಡಕ್ ಬಿಡ್ತೀನಿ ಅಷ್ಟೇ ತಾನೇ ಸರಿ ಕಣವ ಆಯ್ತು ಒಂದ್ ಐವತ್ ರೂಪಾಯಿ ಕೊಡ್ತೀನಿ ಐವತ್ ರೂಪಾಯಿ ಒಂದ್ ಸ್ಕೆಚ್ ಪೆನ್ ತಗೊಂಡು ಬಂದೊಂದ್ ಮೂಲಲ್ಲಿ ಕುತ್ಕೊಂಡು ಆ ಸ್ಕೆಚ್ ಪೆನ್ ಒಂದ್ ಪೇಪರ್ ತಗೊಂಡು ಎಲ್ಲ ಚಿತ್ರ ಬರೀತಾ ಕುತ್ಕೋಬೇಕು ಆಯ್ತಾ ಅದ್ರಲ್ಲಿ ಯಾವ್ದಾರು ಒಂದ ಎಲ್ಟ್ ಕಲರ್ ಚೀಕು ಪಾಪ ಕೊಡೋದಾದ್ರೆ ಮಾತ್ರ ಕುಡಿಸ್ತೀನಿ ಸರಿ ಅಜ್ಜಿ ಆಯ್ತು ಬೇಗ ಐವತ್ ರೂಪಾಯಿ ಕೊಡು ಹೋಗ್ಬಿಟ್ಟು ಕಲರ್ 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 ಸ್ಕೆಚ್ ಪೆನ್ ತಗೋ ಬರ್ತೀನಿ ಇವತ್ತಿಡೀ ದಿನ ನಾನು ಮನೆಯಲ್ಲೆಲ್ಲ ಆಟ ಆಡ್ಲಿ ಸರಿ ಕಣವಾಯ್ತು ಹೋಗ್ ಬಾತ್ಲಾಗ ಅಂಗಡಿಗೆ ಇಲ್ಲೇ ಪಕ್ಕದಲ್ಲೇ ಪೆನ್ನು ಬುಕ್ಕು ಸಿಗ ಅಂಗಡಿ ಇದೆಯಲ್ಲ ಅಲ್ಲಿ ಹೋಗ್ ತಗೋಬಾ ಸರಿ ಅಜ್ಜಿ ಆಯ್ತು ಲೋ ಚಿಕ್ಕು ತಗೊಳ್ಳು ಬಾಲು ಬ್ಯಾಟ್ ಎಲ್ಲ ಎಲ್ಲ ನಿಂದೆ ಕೊಳ್ಳು ನಾನು ಇವಾಗ್ಲೇ ಹೋಗಿ ಸ್ಕೆಚ್ ಪೆನ್ನ ತಗೊಂಡ್ ಬರ್ತೀನಿ ಒಬ್ಬಳೆ ರೂಮ್ ಕೂತ್ಕೊಂಡು ಸ್ಕೆಚ್ ಮಾಡ್ತಾ ಕೂತ್ಕೊಂತೀನಿ ಹಿಹಿ ಅಬ್ಬಾ ಹುಚ್ಚು ಹುಡುಗಿ ಅವಳು ಸಮಾಧಾನ ಆದ್ರೆ ಸಾಕು ನನಗೆ ಏನ್ ಪುಟ ಬೇಕು ಅಂಕಲ್ ಫಿಫ್ಟಿ ರುಪೀಸ್ ರೇಂಜ್ ಅಲ್ಲಿ ಒಂದ್ ಸ್ಕೆಚ್ ಪೆನ್ ಕೊಡಿ ಹೌದಾ ಇರೋ ತಂದ್ಕೊಡ್ತೀನಿ ವಾವ್ ಈ ಸ್ಕೆಚ್ ಪೆನ್ ಎಷ್ಟು ಚೆನ್ನಾಗಿದೆ 48 ಕಲರ್ ಇರೋ ಸ್ಕೆಚ್ ಪೆನ್ ಅಬ್ಬಬ್ಬಾ ಇದರ ರೇಟ್ 250 ರೂಪಾಯ ಎಷ್ಟು ಚೆನ್ನಾಗಿರುತ್ತೆ ಇಷ್ಟು ಕಲರ್ ಸ್ಕೆಚ್ ಪೆನ್ ನನ್ನತ್ರ ಇದ್ದಿದ್ರೆ ದೊಡ್ಡ ಸ್ಕೆಚ್ ಪರಿತಿದ್ದೆ ಆದ್ರೆ ನನ್ನತ್ರ 250 ರೂಪಾಯಿ ಇಲ್ಲವಲ್ಲ ಏನು ಮಾಡ್ಲಿ ಅಜ್ಜಿ ಕೊಟ್ಟಿರೋದು ಬರಿ 50 ರೂಪಾಯಿ ಮತ್ತೆ ಇನ್ನು 200 ರೂಪಾಯಿ ಕೊಡು ಅಜ್ಜಿ ಅಂತ ಹೇಳಿದ್ರೆ ಅಜ್ಜಿ ತಲೆ ಮೇಲೆ ನಾಲ್ಕು ಪೆಟ್ಟು ಕೊಟ್ಟಬಿಡುತ್ತೆ ಏನು ಮಾಡ್ಲಿ ಏನು ಮಾಡ್ಲಿ ಏನಾದರೂ ಪ್ಲಾನ್ ಮಾಡ್ಬಿಟ್ಟು ಈ ಸ್ಕೆಚ್ ಪೆನ್ ಅನ್ನು ನಾನು ತಗೊಂಡಿದ್ರೆ ಇಷ್ಟು ಚೆನ್ನಾಗಿರುತ್ತೆ ಹಾ

ൂരി മസാല പൂരി ഗോബി മഞ്ചൂരി ബേപൂരിയാ

ಐವತ್ತು ರೂಪಾಯಿ ಸ್ಕೆಚ್ ಪೆನ್ ತೊಗೊಳಕ್ಕೆ ಅಂತ ಬಂದ್ಲು ಇವಾಗ ನೋಡಿದ್ರೆ ಸ್ಕೆಚ್ ಪೆನ್ನೇ ಬೇಡ ಅಂತಿದಾಳೆ ಐವತ್ತು ರೂಪಾಯಿ ಅವಳೇ ಕೇಳಿದ್ಲು ನಮ್ಮ ಹತ್ರ ಕಡಿಮೆ ರೇಟಿಂದು ಜಾಸ್ತಿ ರೇಟಿಂದ ಎಲ್ಲ ಇದೆ ಆದರೆ ಯಾವ ಸ್ಕೆಚ್ ಪೆನ್ನು ಬೇಡ ಅಂತ ವಾಪಸ್ ಹೋಗ್ತಿದಾಳೆ ಅಂದ್ರೆ ಏನೋ ಪ್ರಾಬ್ಲಮ್ ಆಗಿದೆ ಈ ಹುಡುಗಿ ಮುಖ ನೋಡ್ತಿದ್ರೆ ಏನೋ ಅನುಮಾನ ಬರ್ತಿದೆ ಕಳಿತಾನ ಏನಾದರೂ ಮಾಡಿದ್ಲಾ ಏನು ಕಟ್ಟೆ ನಮ್ಮ ಸರಿ ಪುಟ್ಟ ತಗೊಳ್ಳಿಲ್ಲ ಅಂದ್ರೆ ಬಿಡು ಆದ್ರೆ ಹೋಗೋಕ್ಕಿಂತ ಮುಂಚೆ ಒಂಚೂರು ಬ್ಯಾಗ್ ತೋರಿಸ್ತೀಯ ಪುಟ್ಟ ಏನು ಬ್ಯಾಗ್ ತೋರಿಸ್ಬೇಕಾ ಯಾಕಂಕಲ್ ಬ್ಯಾಗ್ ತೋರಿಸ್ಬೇಕು ಸುಮ್ಮನೆ ಪುಟ್ಟ ಇವಾಗೆಲ್ಲ ಕಳ್ತನ ಜಾಸ್ತಿ ಆಗಿದೆ ಯಾವುದೇ ಮಕ್ಕಳು ಯಾರೇ ಬಂದರೂ ನಮ್ಮ ಅಂಗಡಿಗೆ ಬ್ಯಾಗ್ನ ಒಂದು ಸಲ ಚೆಕ್ ಮಾಡೇ ವಾಪಸ್ ಕಳಿಸೋದು ಕಾಸ್ಟ್ಲಿ ಕಾಸ್ಟ್ಲಿ ಐಟಮ್ ಇಟ್ಟಿದ್ದೀವಿ ಅಂಗಡಿಲಿ ಕಳ್ತನ ಆದರೆ ನಮಗೆ ತಾನೇ ಲೋಸು ಹಾಗಾಗೊಂದು ಸಲ ಬ್ಯಾಗನ್ನು ಚೆಕ್ ಮಾಡಿಬಿಟ್ರೆ ಸಮಾಧಾನ ಆಗುತ್ತೆ ನೋಡು ಹಾಂ ನಾನೇನು ಕಳ್ಳಿನಾ ಇಲ್ಲ ಅಂಕಲ್ ನಾನು ಕಳ್ತನ ಮಾಡಿಲ್ಲ ನಾನು ಬ್ಯಾಗ್ ಚೆಕ್ ಮಾಡಬೇಡಿ ಅಯ್ಯೋ ಪುಟ್ಟ ನಾನೇನು ನೀನು ಕಳ್ಳಿ ಅಂತ ಹೇಳಿದೆ ನೀನು ಕಳ್ತನ ಮಾಡಿಲ್ಲ ಅಂದರೆ ಬ್ಯಾಗ್ ತೋರ್ಸೋಕ್ಕೇನು ಪ್ರಾಬ್ಲಮ್ಮು ಇಲ್ಲಿ ಪುಟ್ಟ ಬ್ಯಾಗ್ನ ಓಪನ್ ಮಾಡಿ ತೋರ್ಸು

ನಿನ್ ಒಳಗಡೆ ಏನು ಇಲ್ಲ ನೀನ್ ಈ ತರ ಅನ್ಮಾನ ಆಡಿದ್ಕೆ ನನಗೆ ಅನ್ಮಾನ ಡೌಟ್ ಬಂತು ನಿನ್ ಮೇಲೆ ಏನಾದ್ರೂ ಕಳ್ತನ ಮಾಡಿರ್ಬೋದೇನೋ ಅಂತ ಅನುಮಾನ ಬಂತು ಆದ್ರೆ ನಿನ್ ಅಲ್ಲಿ ಏನು ಇಲ್ಲ ಆದ್ರೆ ಯಾಕ್ ಪುಟ್ಟ ಯಾವ್ದೇ ರೀತಿ ಸ್ಕೆಚ್ ಪೆನ್ ಬೇಡ ಅಂತ ವಾಪಸ್ ಹೊರಟೆ ಬಣ್ಣದ ಸ್ಕೆಚ್ ಪೆನ್ ಇದೆಯಲ್ಲ ಅದ ನನಗೆ ತುಂಬಾ ಇಷ್ಟ ಆಯ್ತು ಆದ್ರೆ ನನ್ನ ಅಜ್ಜಿ ಹತ್ರ ಬರಿ 50 ರೂಪಾಯಿ ಇಸ್ಕೊಂಡ ಬಂದೀನಿ ವಾಪಸ್ ಹೋಗಿ ಅಜ್ಜಿ ಹತ್ರ ಇನ್ನು 200 ರೂಪಾಯಿ ಕೊಡು ಅಜ್ಜಿ ಅಂದ್ರೆ ಅಜ್ಜಿ ಅಂತ ದುಡ್ಡು ಕೊಡಲ್ಲ ಆದ್ರೆ ನನಗೆ 48 ಬಣ್ಣದ ಸ್ಕೆಚ್ ಪೆನ್ ತುಂಬಾ ಇಷ್ಟ ಆಯ್ತು 50 ರೂಪಾಯಿ ಸ್ಕೆಚ್ ಪೆನ್ ತಗೊಂಡ್ರೆ ವೇಸ್ಟ್ ಅಂತ ಅನ್ನಿಸ್ತು ಅಂಕಲ್ ಹಾಗಾಗಿ ವಾಪಸ್ ಮನೆಗೆ ಹೋಗಿ ನಾನು 1 ರೂಪಾಯಿ 2 ರೂಪಾಯಿ ಎಲ್ಲ